ಆಯ್ತಾ? ಯಾವುದೇ ಕಾರಣಕ್ಕೂ ಸರ್ಕಾರಿ ವೈದ್ಯರುಗಳು ತಮ್ಮ ಕೆಲಸವನ್ನು ನಿರ್ಲಕ್ಷಿಸಿ ಪ್ರತಿಭಟನೆ, ಬಂದು ಇತ್ಯಾದಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತಿಲ್ಲ. ಕರ್ತವ್ಯಚ್ಯುತಿ ಕಂಡುಬಂದಲ್ಲಿ ಸೂಕ್ತವಾದ ಕ್ರಮವನ್ನು ತೆಗೆದುಕೊಳ್ಳಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಆದೇಶಿಸಲಾಗಿದೆ. ಅಕ್ರಮ್, ಬೆಳಗ್ಗೆ ಕಾಸಿದ ಹಾಲು ಯಾಕೋ ಒಡೆದೋಗಿದೆ, ಹೋಗಿ ಅರ್ಜೆಂಟಾಗಿ ಒಂದು ಲೀಟ್ರ್ ಹಾಲು ತೊಗೊಂಡ್ಬಪ್ಪ. ಸರಿ ಮೇಡಮ್. ಇರಪ್ಪ ಸುಮಿತ್ರ, ನಿನಗೆ ಎಷ್ಟೆಲ್ಲ ಹೇಳಿದ್ದೀನಿ, ಇದು ಆಫೀಸ್ ಅವರ್ಸು. ಅಕ್ರಮ್ ಇಲ್ಲಿ ಆಫೀಸ್ ಕೆಲಸ ಮಾಡ್ತಾ ಇದ್ದಾನೆ, ಅವನಿಗೆ ನೀನು ಕಾಫಿ ಪುಡಿ ತೊಗೊಂಬ, ಹಾಲು ತೊಗೊಂಬ ಅಂತ ಕಳಿಸೋಗಿಲ್ಲ. ಮನೇಲಿ ಒಂಚೂರು ಹಾಲಿಲ್ಲ ರೀ, ಅದಕ್ಕೆ ಹೇಳಿದೆ. ಇರ್ಬೋದು, ನಾನು ಅದಕ್ಕೆ ಹೇಳೋದು ಒಬ್ರು ಕೆಲಸದವ್ರನ್ನ ಇಟ್ಕೊಳ್ಳೋಣ ಅಂತ. ನಿನಗೂ ಕೆಲಸ ಹಗುರ ಆಗತ್ತೆ, ನನಗೂ ತಲೆನೋವು ತಪ್ಪತ್ತೆ. ನೀನು ನನ್ನ ಮಾತು ಎಲ್ಲಿ ಕೇಳ್ತೀಯಾ? ಎಲ್ಲ ನಾನೇ ಮಾಡ್ಕೋತೀನಿ ಅಂತ ಹೇಳ್ತೀಯಲ್ಲ. ಒಂದು ಲೀಟ್ರ್ ಹಾಲು ತೊಗೊಂಡು ಬಂದರೆ ಎಷ್ಟು ಮಾತಾಡ್ತೀರಾ ನೀವು? ಹೌದು, ಅಕ್ರಮ್ ಇರೋದು ಆಫೀಸ್ ಕೆಲಸ ಮಾಡೋದಕ್ಕೆ, ಅವನಿಗೆ ಬೇರೆ ಕೆಲಸ ಹೇಳಬಾರ್ದು. ನಿಂಗೆ ಬುದ್ಧಿ ಇದೆಯಾ? ಆಯಿತು ಬಿಡಿ, ಅಕ್ರಮ್ ಬೇಡ ಅಂದರೆ ಬೇಡ, ನಾನೇ ಹೋಗಿ ತೊಗೊಂಬರ್ತೀನಿ. ಹಾಂ ಹಾಂ, ನೀವು ಬರ್ಕೊಳ್ಳಿ. ಇಲಾಖೆಗೆ ಮೋಸ ಮಾಡುವಂತಹ ಕೆಲಸ ಮಾಡಿದವರ ಬಗ್ಗೆ ನಾನು ಶ್ರೀಕಂಠ ಶಾಸ್ತ್ರಿ. ನಮಸ್ಕಾರ ಶಾಸ್ತ್ರಿಗಳೇ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಮ್ಮ. ಏನು ಸಾಹೇಬರು ದೊಡ್ಡಮ್ಮನವ್ರನ್ನ ಹೊರಗಡೆ ಕಳಿಸ್ತಾ ಇದ್ದಾರೆ? ಮನೇಲಿ ಹಾಲು ಇರಲಿಲ್ಲ, ತರೋಣ ಅಂತ ಹೋಗ್ತಿದ್ದೀನಿ. ಸಮುದ್ರ ನೆಂಟಸ್ತನ, ಉಪ್ಪಿಗೆ ಬಡತನ, ಮಂತ್ರಿಗಳ ಶ್ರೀಮತಿಯವ್ರಿಗೆ ಹಾಲು ತಂದು ಕೊಡುವ ಗತಿ ಇಲ್ಲ. ಹಾಗೇನಿಲ್ಲ, ನಾನೇ ತರೋಣ ಅಂತ ಹೊರಟಿದ್ದೆ. ಸಾಹೇಬರು ಒಳಗಡೆ ಇದ್ದಾರೆ, ಹೋಗಿ. ಯಾಕೆ ಸರ್ ಬಾರೋ ಇಲ್ಲಿ? ಆ ಶಾಸ್ತ್ರಿ ಬಂದು ಹೋಗೋವರೆಗೂ ನೀನು ಇಲ್ಲೇ ಇರು. ಯಾಕೆ ಏನು ಅಂತ ಕೇಳ್ಬೇಡ, ಹೊರಗೆ ಬರ್ಬೇಡ, ಗೊತ್ತಾಯ್ತಾ? ಸರಿ, ಟೈಪ್ ಮಾಡ್ಸು. ಹೇಳಿ ನಮಸ್ಕಾರ. ಒಳಗು. ಏನು ಹೇಳದೆ ಕೇಳದೆ ಬರ್ತಾ ಇದ್ದೀರಾ? ಅಲ್ರಿ, ನಮ್ಮ ಮನೆ ಏನು ಶನಿದೇವ್ರ ದೇವಸ್ಥಾನ, ಗೂಳಿ ನುಗ್ದಂಗೆ ನುಗ್ತಾ ಇದ್ದೀರಾ? ಸಾರ್, ದೇವಸ್ಥಾನದಲ್ಲಾದರೆ ದೇವ್ರೊಬ್ಬನೇ ನೋಡ್ಬೋದು, ಇಲ್ಲಾದರೆ ಯಾರ್ಯಾರನ್ನು ನೋಡ್ಬೋದು, ನೋಡ್ಲಿಕ್ಕೆ ಬರಬೇಕಾಗುತ್ತೆ. ಅದೇ, ಯಾರನ್ನು ನೋಡ್ಬೇಕು? ನಿಮ್ಮ ಮನೆಯವ್ರನ್ನೆಲ್ಲ ನೋಡಬೇಕು ಅಂತ ತುಂಬ ಆಸೆ ಆಯಿತು. ಅದಕ್ಕೆ ಅದೇ ಯಾಕೆ ಏನು ಕೇಳ್ತಿರೋದು? ನಿಮ್ಮ ಮಗಳನ್ನ ನಮ್ಮನೆಗೆ ತಂದ್ಕೊಳ್ತಲ್ವಲ್ಲ, ಅಂಥದ್ರಲ್ಲಿ ನಮ್ಮನೆಯವ್ರು ನೋಡೋದೇನ್ರಿ ಬಂತು? ಇಷ್ಟಕ್ಕೂ ನಮ್ಮಲ್ಲಿ ಯಾರು ಇದ್ದಾರೆ ಅಂತ ನಿಮ್ಗೆ ಗೊತ್ತ ತಾನೇ? ಗೊತ್ತು ಸಾರ್, ಗೊತ್ತು. ಈ ಮನೆಯಲ್ಲಿ ನೀವು ದೊಡ್ಡಮ್ಮನವರು ಇರ್ತೀರಿ, ಮಗಳು ಹೊರಗಡೆ ಇದ್ದ. ಆ ಮನೆ ಈ ಮನೆ ಬಗ್ಗೆ ಮಾತಾಡ್ರಿ ಸಾರ್. ಈ ಮನೆಯಲ್ಲಿ ಇನ್ನೂ ಒಬ್ರು ಇದ್ದಾರಲ್ಲ ಸಾರ್. ಯಾರು? ಅದೇ ಸಾರ್, ನಿಮ್ಮ ಪಿ ಎ. ಯಾರು? ಅಕ್ರಮ್ಮ. ಅವ್ನು ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಹೊರಗಡೆ ಹೋಗಿದ್ದಾನ? ಇಲ್ಲೇ ಇದ್ದಾನೇನು ಅಂತ ಅಂದ್ಕೊಂಡೆ. ಏನು, ನನ್ನ ಪಿ ಎ ಅಡುಗೆ ಮನೇಲಿ ಅಡುಗೆ ಮಾಡ್ತಾ ಇರ್ತಾನ, ಕೆಲಸದ ಮೇಲೆ ಹೋಗಿದ್ದಾನ್ರಿ? ಹೌದಾ ಸರ್? ಹಲೋ, ಆರ್ ಎಸ್ ಸರ್ ಹಿಯರ್. ಸರ್ ಹೇಳಿ ಸರ್. ಹೌದು ಸರ್, ಸಾರಿ ಸರ್, ನಾನು ಅವತ್ತೇ ಕಳಿಸ್ಕೊಡ್ಬೇಕಾಯ್ತು ಫೈಲ್ನ, ಮರ್ತುಬಿಟ್ಟೆ. ಹೌದೌದೌದು, ತಿಂಗಳು ಬೇರೆ ಮುಗಿತಾ ಬಂತು. ಇಲ್ಲ ಇಲ್ಲ ಇಲ್ಲ, ಇವತ್ತು ಸಾಯಂಕಾಲ ಕಳಿಸ್ಕೊಡ್ತೀನಿ ಸರ್, ಅಕ್ರಮ್ ಕೈಲೇ ಕಳಿಸ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ವೆರಿ ಮಚ್. ಓಕೆ ಓಕೆ ಓಕೆ, ಅಕ್ರಮ್ ಆ ಫೈಲ್. ಅಕ್ರಮು ಹೊರಗಡೆ ಹೋಗಿದ್ದಾನೆ ಅಂತಂದ್ರೆ
ಹೌದಲ್ವಾ ಶಾಸ್ತ್ರಿಗಳೇ, ಅಕ್ರಮ ಹೊರಗಡೆ ಹೋಗಿದ್ದಾನೆ. ಕೆಲಸ ಮುಗಿಸ್ಕೊಂಡು ಬರಲಿ ಬಿಡಿ. ಈಗ ನನಗೆ ಕೆಲಸ ಇದೆ, ನೀ ಹೊರಡಿ ಶಾಸ್ತ್ರಿಗಳೇ. ಹೊರಡ್ತಿದ್ದೆ, ದೊಡ್ಡಮ್ಮನವರು ಹೊರಗಡೆ ಸಿಕ್ಕಿದ್ರು, ಹಾಲು ತರ್ತೀನಿ ಅಂತ ಹೋದ್ರು. ದೊಡ್ಡಮ್ಮನ ಕೈಲಿ ಕಾಫಿ ಕುಡಿಯೋಣ ಅಂತ ಆಸೆ. ನೀವು ನಿಮ್ಮ ಕೆಲಸ ಮುಂದುವರೆಸಿ, ನಾನು ಕಾಫಿ ಕುಡಿದು ಹೋಗ್ತೀನಿ. ನೀವು ಹೊರಡ್ರಿ, ಅವಳು ಬರೋದು ಲೇಟ್ ಆಗತ್ತೆ. ಬಂದ್ರು ಅಮ್ಮ, ಕಾಫಿ ಕುಡಿದು ಹೋಗ್ತೀನಿ. ಮುಗೀತಾ ನಿಮ್ಮ ಮಾತುಕತೆ ಎಲ್ಲ? ಎಲ್ಲ ಮುಗೀತಮ್ಮ, ಇನ್ನು ಕಾಫಿ ಒಂದು ಕುಡಿದ್ಬಿಟ್ರೆ ಸಂಪೂರ್ಣ ಆಗುತ್ತೆ ಅಲ್ವಾ ಸರ್? ಕೊಡೆ ಕುಡಿಲಿ. 5 ನಿಮಿಷ, ಈಗಲೇ ತರ್ತೀನಿ. ಎಲ್ಲಿ ಶಾಸ್ತ್ರಿಗಳು? ಏನೋ ಕೆಲಸ ಇದೆ ಅಂತ ಹೋದ್ರು. ಏನೇ ಹಾಕಿ ಕಿರ್ಚ್ಕೋತೀಯ? ಅಕ್ರಮ್, ಅಕ್ರಮ್ ಬಾರ ಇಲ್ಲಿ. ಏನ್ ಮೇಡಮ್? ನಿಮ್ಗೆ ಹೊರಗಡೆ ಹೋಗಿ ಹಾಲ್ ತರಕ್ಕೂ ಪುರ್ಸೊತ್ತಿಲ್ದೇ ಇರೋಷ್ಟು ಕೆಲ್ಸ ಇದೆ ಅಂದ್ರು ನಿಮ್ ಸಾಹೇಬ್ರು. ಅಡುಗೆ ಮನೇಲಿ ನಿಂತ್ಕೊಂಡು ಏನೋ ಮಾಡ್ತಾ ಇದ್ದೆ. ಅದು ನನಗೆ ಬಾಯಾರಿಕೆ ಆಗಿತ್ತು, ನೀನ್ ತಗೊಂಡು ಬಾರೋ ಅಂತ ಕಳಿಸ್ದೆ. ಅವನು ಹೋಗಿದ್ದ, ಅಷ್ಟೊಂದು ನೀನು ಬಂದೆ ಅಲ್ಲ. ಅವನು ನೋಡಿ ಅಷ್ಟೊಂದು ಎದ್ರಕೊಳ್ಳೋದು? ನೀರ್ ತರಕ್ ಹೋಗಿದ್ರೆ ತಗೊಂಡು ಬೇಗ ಬರ್ಬೇಕು, ಅದು ಬಿಟ್ಟು ಕಳ್ಳಂತರ ಅಡ್ಕೊಂಡು ನಿಂತಿದ್ರೆ ಭಯ ಆಗಲ್ವಾ? ನೀರೆಲ್ಲೋ ಇದೆ, ಕೈಯಲ್ಲಿಲ್ಲ. ನೀನು ಅಷ್ಟೊಂದೆಲ್ಲ ಕೂಗ್ಕೊಂಡ್ರೆ ಅವನು ಗಾಬರಿ ಆಗ್ರಹ ಇರುತ್ತಾ? ಬಿಡು, ನಾನೇ ತಂದ್ಕೋತೀನಿ. ಅಕ್ರಮ್, ಆ ಮೆಡಿಟೂಲ್ಸ್ ಕಂಪ್ನಿ ಡಾಕ್ಯುಮೆಂಟು ಲಾಯ್ ರಾಜಪ್ಪಂಗೆ ಕೊಡಬೇಕು, ರೂಮಲ್ಲಿದೆ, ತೊಗೊಂಡು ಹೋಗ್ಕೊಡು, ಹೋಗು. ಸರಿ ಸರ್. ಹೊಸ ಪುಸ್ತಕ ಕೊಟ್ರಾ? ಇಲ್ಲ, ಇದು ಹಳೆ ಪುಸ್ತಕನೇ, ಎಲ್ಲ ಗಲೀಜಾಗಿ ಹೋಗಿತ್ತು, ಅದಕ್ಕೆ ಹೊಸ ಬೈಂಡ್ ಹಾಕೊಳ್ತಿದ್ದೀನಿ. ನಾವಾಗ್ಲಿ ನಾವು ಉಪಯೋಗಿಸೋ ವಸ್ತುಗಳಾಗ್ಲಿ ಯಾವತ್ತೂ ಗಲೀಜಾಗಬಾರ್ದು. ನನ್ನ ಮಗಳು, ಸರಿ ಬೇಗ ರೆಡಿ ಆಗು. ಎಲ್ಲಿಗಪ್ಪ? ಸಸ್ಪೆನ್ಸ್, ಅಲ್ಲಿಗೆ ಹೋಗಾದ್ಮೇಲೆ ನಿನಗೆ ಗೊತ್ತಾಗುತ್ತೆ. ಆಂಟಿ ಮನೆ ಕರ್ಕೊಂಡು ಹೋಗ್ತಾ ಇದ್ದೆ ತಾನೆ. ನಿನಗೆ ಹೇಗೆ ಗೊತ್ತಾಯ್ತು? ಆಂಟಿನೇ ಹೇಳಿದ್ರು. ಓ, ಆಗಲೇ ಎಲ್ಲ ಹೇಳ್ಬಿಟ್ಟಿದ್ದಾರ ನಿನ್ನ ಗೌರಿ ಆಂಟಿ? ನಿನ್ನ ತಪ್ಪದೇ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ ಗೌರಿ ಆಂಟಿ. ಬೇಗ ರೆಡಿ ಆಗು, ಹೋಗೋಣ, ಗೌರಿ ಆಂಟಿ ಕಾಯ್ತಾ ಇರ್ತಾರೆ. ಸಿಂಧು, ಯಾಕೆ ಹಾಕೋಗ್ತಾ ಇದೆಯಾ?
ಸಿಂಧು ಕಾಣಿಸ್ತಾ ಇಲ್ಲಮ್ಮ. ಇಲ್ಲೇ ಎಲ್ಲ ಆಟ ಆಡ್ಕೊಂಡಿರ್ಬೇಕು ನೋಡೋ. ಇಲ್ಲಪ್ಪ, ಎಲ್ಲೋ ಕಾಣಿಸ್ತಾ ಇಲ್ಲ. ನಾನು ಅವಳನ್ನ ಗೌ ಸಿಂಧು 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 ಹೊರಗಡೆ ಕರ್ಕೊಂಡು ಹೋಗ್ತೀನಿ, ರೆಡಿಯಾಗಿರು ಅಂತ ಹೇಳಿದ್ದೆ. ಹ್ಞೂ ಅಂತ ಒಪ್ಕೊಂಡಿದ್ಲು. ಈಗ ನೋಡಿದ್ರೆ ನಾಪತ್ತೆ. ಹೌದಾ? ಇನ್ನ ಸರ್ ಸರಿ ಅಂದ್ಬಿಡು. ಇಲ್ಲ ಅಪ್ಪ, ಎಲ್ಲೂ ಕಾಣಿಸ್ತಾ ಇಲ್ಲ. ಯಾಕೋ ಭಯ ಆಗ್ತಿದೆ ಸಿಂಧು. ಏ ಸಿ, ಇಷ್ಟಕ್ಕೆಲ್ಲ ಭಯ ಪಟ್ಕೊಂಡ್ರೆ ಹೇಗೋ ಅವಳಿಗೆ ನಿನ್ನ ಜೊತೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಹೀಗೆ ಮಾಡ್ತಾ ಇರ್ಬೇಕು. ಇಲ್ಲಪ್ಪ, ಬರ್ತೀನಿ ಅಂತ ಖುಷಿಯಾಗೆ ಒಪ್ಕೊಂಡ್ಲು. ಹೌದಾ? ಹಾಗಾದ್ರೆ ಎಲ್ಲೋದು ಸಿಂಧು? ಸಿಂಧು ಇಲ್ಲೇ ಎಲ್ಲಾದರೂ ಬಚ್ಚಿಟ್ಕೊಂಡಿರ್ತಾಳೆ. ಅವಳಿಗೆ ಬರೋಕ್ಕೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ಅದಕ್ಕೆ ಕೇಳಿಸಿದ್ರು ಕೇಳದೇ ಇರೋ ಹಾಗೆ ಇದ್ದಾಳೆ. ಹಿಂದೊಂದ್ಸಲ ನಂಗೂ ಹೀಗೆ ಮಾಡಿದ್ಲು. ಯಾಕೋ ಗದರ್ತಾ ಇದೆಯಾ? ಬರ್ತಾಳೆ ಅಷ್ಟಕ್ಕೂ ನೀ ಅವಳನ್ನ ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಿದ್ದೆ? ಏನೂ ಇಲ್ಲ, ಭಾನುವಾರ ಅಲ್ವಾ, ಹೀಗೆ ಹೊರಗೆ ಕರ್ಕೊಂಡು ಹೋಗೋಣ ಅಂತಿದ್ದೆ. ಬರೋದಕ್ಕೆ ಅವಳಿಗೆ ಇಷ್ಟ ಇಲ್ಲ ಅಂತ ಕಾಣುತ್ತೆ. ನಾನು ನನ್ನ ಫ್ರೆಂಡ್ ಮನೆಗೆ ಹೋಗ್ಬರ್ಬೇಕು. ಹೋಗ್ಬರ್ತೀನಿ. ಸಿಂಧು ಅಪ್ಪ ಹೋಗಾಯ್ತು, ಬಾರೆ. ಸಿಂಧು ಸಿಂಧು ಅಪ್ಪ ಹೋದ, ಬಾರೆ. ಸಿಂಧು 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 ಅಡಿಗೆ ಮನೆ ನೋಡು. ಹೊರಗೂ ಇಲ್ಲ, ಎಲ್ಲೋದಾಗಾರೆ. ಸುಶೀಲ ಮನೆಗೆ ಏನಾದ್ರೂ ಹೋಗಿರ್ಬೋದಾ? ಎತ್ತವರಿಲ್ಲ. ಸಂತೋಷ ಸಂತೋಷ, ಚಾರು ಏನಾಯ್ತು? ಬಟ್ಟೆ ನೆನ್ಸಣ ಅಂತ ನೀರು ತಗೊಂಡು ಹೋಗ್ತಾ ಇದ್ದೆ, ಚಲ್ಕೊಂಡ್ಬಿಟ್ಟೆ. ನೋಡ್ಕೊಂಡು ಮಾಡೋದಲ್ಲ ನಮ್ಮ, ಹೋಗಿ ಮೊದಲು ಬಟ್ಟೆ ಬದಲಾಯಿಸು, ಥಂಡಿ ಆದಾತು. ಯಾರು ಆಯ್ತಾ? ಎಷ್ಟೊತ್ತು ಮಾಡ್ತಾ ಇದ್ದೀ?
ಯಾರು? ಏನಾಯ್ತಮ್ಮ? ಯಾಕೆ ಮಾಡ್ತಾ ಇದೀಯಾ? ಚಾರು, ಯಾಕೆ ಮಾಡ್ತಾ ಇದೀಯಾ? ಬಾಗಿಲು ತೆಗಿ. ಚಾರು, 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 ಏನಾಯ್ತೆ? ಏನ್ ಹಾಗೆ ನೋಡ್ತಾ ಇದೀಯಾ? ಬಾಗಿಲು ತೆಗಿ. ಹಾಕಿದ್ಯಾ?